ಹಾನಗಲ್ನಲ್ಲಿ ಹರಿದ ಹಣದ ಹೊಳೆ ಮಾತು. ಡಿಕೆ ಶಿವಕುಮಾರ್ ಮಾತಿಗೆ ಸಾಹುಕಾರ್ ತಿರುಗೇಟು. ಬಿಜೆಪಿ ಹಣದ ರಾಜಕೀಯ ಮಾಡಲ್ಲ ಎಂದ ರಮೇಶ್ ಜಾರಕಿಹೊಳಿ. ಆರ್ಎಸ್ಎಸ್ ಪಥಸಂಚಲನಕ್ಕಿಲ್ಲದ ನಿರ್ಬಂಧ. ರಾಜ್ಯೋತ್ಸವಕ್ಕೆ ಏಕೆ ಸರಳ ರಾಜ್ಯೋತ್ಸವ ಆದೇಶಕ್ಕೆ ಕಾರಣ ಏನು? ಸರ್ಕಾರದ ವಿರುದ್ಧ ಸಂತೋಷ್ ಹಿರೇದಿನಿ ಆಕ್ರೋಶ. ನೆರೆಯ ರಾಷ್ಟ್ರಗಳಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ. ಬೈಲಹೊಂಗಲದಲ್ಲಿ ಹಿಂದೂಪರ ಸಂಘಟನೆಗಳ ಮನವಿ. ಭಾರತ ಸರ್ಕಾರಕ್ಕೆ ಬಾಂಗ್ಲಾ ಮೇಲೆ ಒತ್ತಡ ಹೇರುವಂತೆ ಮನವಿ. ಮತ್ತೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾದ ಎಂಇಎಸ್. ಮರಾಠಿಯಲ್ಲಿ ದಾಖಲೆ ಒದಗಿಸಿ ಅಂತ ಉದ್ದಟತನ. ಕನ್ನಡ ಪರ ಸಂಘಟನೆಗಳ ಆಕ್ರೋಶ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ. ಬೆಳಗಾವಿಯಲ್ಲಿ ಹೆಚ್ಚಿದ ಹಿಂದೂ ಸಂಘಟನೆಗಳ ಆಕ್ರೋಶ. ರಕ್ಷಣೆ ಒದಗಿಸುವಂತೆ ರಾಷ್ಟ್ರಪತಿಗಳಿಗೆ ಮನವಿ. ಎಸ್9 ಟಿವಿ ಬುಲೆಟಿನ್ಗೆ ಸ್ವಾಗತ. ನಾನು ವಿದ್ಯಾಶ್ರೀ ಪೂಜಾರ್. ಹಣದ ಹೊಳೆ ಹರಿಸಿ ಹಾನಗಲ್ ಚುನಾವಣೆ ಗೆಲ್ಲುತ್ತಾರೆ ಅನ್ನುವ ಡಿಕೆ ಶಿವಕುಮಾರ್ ಹೇಳಿಕೆಗೆ ಸಾಹುಕಾರ್ ತಿರುಗೇಟು ನೀಡಿದ್ದು ಡಿಕೆಶಿ ಎಷ್ಟಿದ್ದಾರೆ ನಮ್ಗೆಲ್ಲ ಗೊತ್ತಿದೆ. ತಾವು ಮಾಡಿದ್ದನ್ನ ನಮ್ಮ ಮೇಲೆ ಹೇಳ್ತಿದ್ದಾರೆ ಅಷ್ಟೇ. ಕಾರ್ಯಕರ್ತರು ಮತ್ತು ಜನರ ಭಾವನೆಗೆ ಸ್ಪಂದಿಸುವ ಪಕ್ಷ ಬಿಜೆಪಿ, ಹಣದ ಮೇಲೆ ರಾಜಕೀಯ ಮಾಡುವ ಪಕ್ಷ ನಮ್ಮದಲ್ಲ ಎನ್ನುವ ಮೂಲಕ ರಮೇಶ್ ಜಾರಕಿಹೊಳಿ ಅವರು ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅದಕ್ಕೆ ಉತ್ತರ ಬೊಂಬೈ ನಮ್ಮ ಮುಖ್ಯಮಂತ್ರಿ ಅದ್ರ ಉತ್ತರ ಹೇಳಿದ್ದಾರೆ. ಪದೇ ಪದೇ ಹೇಳೋದು ಸರಿಯಲ್ಲ. ಅವರು ಡಿ ಕೆ ಶಿವಕುಮಾರ್ ಎಷ್ಟು ಅದ್ರ ನಮ್ಗೆ ಗೊತ್ತದೆ. ಅವ್ರು ಎಷ್ಟು ಹೊಳೆ ಹಣ ಅವ್ರದ್ದು ಅವ್ರು ನಮಗೆ ಹೇಳಿದ್ದಾರೆ ಅಷ್ಟೇ. ಅವ್ರು ಗುಂಡ್ಲಿಪೇಟೆ ಎಲೆಕ್ಷನ್ ನಾನು ಇದ್ದೆ ಅವ್ನು ಜೋಡೆ. ಅವ್ರು ಕಾಂಗ್ರೆಸ್ ಪಕ್ಷದಾಗ ಅವ್ರು ಎಷ್ಟು ಹಣ ಅನ್ಸ್ತಾರೆ, ಅವರು ಕಾಂಗ್ರೆಸ್ ಪಕ್ಷ ಹೆಂಗೆ ಮಾಡ್ದು ನಮ್ಗೆ ಗೊತ್ತದೆ. ನಾವು ಕಾರ್ಯಕರ್ತರು ಮತ್ತು ಜನರ ಭಾವನೆಯಿಂದ ಕೆಲಸ ಮಾಡೋದು ಪಕ್ಷ ಬಿ ಜೆ ಪಿ ಪಕ್ಷ. ನಾವು ಹಣದ ಮೇಲೆ ರಾಜಕೀಯ ಮಾಡೋದು ಪಕ್ಷ ಅಲ್ಲ. ಬಾಂಗ್ಲಾದೇಶ್, ಪಾಕಿಸ್ತಾನ್, ಅಫ್ಘಾನಿಸ್ತಾನಗಳ ದೇಶದಲ್ಲಿ ಉಳಿದಿರುವ ಅಲ್ಪಸಂಖ್ಯಾತ ಹಿಂದೂ ಸಿಖ್ಖರ ವಿರುದ್ಧದ ದೌರ್ಜನ್ಯವನ್ನು ಖಂಡಿಸಿ ಬೈಲಹೊಂಗಲ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೈಲಹೊಂಗಲ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ವೀರಮಾತೆ ಕಿತ್ತೂರಾಣಿ ಚೆನ್ನಮ್ಮಾಜಿ ಸಮಾಧಿಯಿಂದ ಪ್ರಾರಂಭಗೊಂಡ ಪ್ರತಿಭಟನಾಕಾರರು ವಾಸನ್ಕೂಟ್ ಅರ್ಬನ್ ಬ್ಯಾಂಕ್ ಮಾರ್ಗವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆ ಕೂಗಿ ರಸ್ತೆ ತಡೆದು ಪ್ರತಿಭಟಿಸಿದ್ರು. ಇನ್ನು ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದ ಪ್ರಮೋದ್ ಕುಮಾರ್ ವಕ್ಕುಂದ್ ಮಠ ಮಾಧ್ಯಮಗಳ ಜೊತೆ ಮಾತನಾಡಿ ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ ದೇಶಗಳಲ್ಲಿ ಉಳಿದಿರುವ ಅಲ್ಪಸಂಖ್ಯಾತ ಹಿಂದೂ ಸಿಖ್ಖರ ವಿರುದ್ಧ ದೌರ್ಜನ್ಯ ಮುಂದುವರೆದಿದೆ. ಇದಕ್ಕೆ ಪೂರಕ ಎನ್ನುವ ಹಾಗೆ ಬಾಂಗ್ಲಾದೇಶದಲ್ಲಿ ಕಳೆದ ಒಂದು ವಾರದಲ್ಲಿ ಮಿತಿ ಮೀರಿ ಅತ್ಯಾಚಾರ ಮುಂದುವರೆದಿದೆ. ಹಿಂದೂ ದೇವಾಲಯಗಳಲ್ಲಿನ ಮೂರ್ತಿಗಳನ್ನು ಧ್ವಂಸ ಮಾಡುತ್ತಿರುವುದಲ್ಲದೆ 150 ಹೆಚ್ಚು ದುರ್ಗಾ ಮಾತಾ ಪೂಜಾ ಪೆಂಡಾಲ್ಗಳನ್ನು ಅಪವಿತ್ರಗೊಳಿಸಿ ನಾಶಪಡಿಸಲಾಗಿದೆ. ಇದರಿಂದಾಗಿ ಹಿಂದೂಗಳ ಸ್ವಾಭಿಮಾನಕ್ಕೆ ಪದೇ ಪದೇ ಧಕ್ಕೆ ಉಂಟಾಗುತ್ತಿದ್ದು ಭಾರತ ಸರ್ಕಾರ ಬಾಂಗ್ಲಾ ಸರ್ಕಾರದ ಮೇಲೆ ಒತ್ತಡ ಹೇರುವ ಮೂಲಕ ಹಿಂದೂಗಳ ಹಕ್ಕನ್ನು ರಕ್ಷಣೆ ಮಾಡುವಂತೆ ಕೋರಿ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಕಾರ್ಯಕರ್ತರು ಮಾನ್ಯ ಬೈಲಹೊಂಗಲ ವಿಭಾಗಾಧಿಕಾರಿಗಳ ಮೂಲಕ ಅಧ್ಯಕ್ಷರು ಭಾರತ ಗಣರಾಜ್ಯ ಇವರಿಗೆ ಮನವಿ ಸಲ್ಲಿಸಿದರು. ಸಂಯುಕ್ತ ಸಂಘಟನೆಯಲ್ಲಿ ಎಲ್ಲ ಹಿಂದೂ ಪರ ಸಂಘಟನೆಗಳು ಬಾಂಗ್ಲಾದೇಶದಲ್ಲಿ ಆದ ಅನ್ಯಾಯವನ್ನು ಪ್ರತಿಭಟಿಸಿ ಇವತ್ತೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಅತ್ಯಾಚಾರಗಳು ಹೆಚ್ಚಾದಂತೆ ನಾವೆಲ್ಲ ಹಿಂದೂಗಳು ಜಾಗೃತರಾಗಿ ನಮ್ಮ ಹಿಂದೂ ಸೋದರ ಸೋದರಿಯನ್ನು ರಕ್ಷಿಸುವಂತಹ ಕರ್ತವ್ಯ ನಮ್ಮದೆಲ್ಲ ಆಗಿದೆ. ಆದ ಕಾರಣ ಗಣವಂತ ರಾಷ್ಟ್ರಪತಿಗಳು ನಮ್ಮ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗೆ ಮುಂದಿನ ಕಾರ್ಯಗಳನ್ನು ನಿರಂತರವಾಗಿ ನೋಡಿಕೊಂಡು ಅಲ್ಲಿ ಏನೇನು ಅತ್ಯಾಚಾರಗಳಾಗ್ತವೆ ಅವರ ವಿರುದ್ಧ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಂತ ನಾವು ರಾಷ್ಟ್ರಪತಿಗಳಲ್ಲಿ ವಿನಯಪೂರ್ವಕವಾಗಿ ನಮ್ಮನ್ನು ವಿನಂತಿಸುತ್ತೇವೆ. ಎಲ್ಲ ಡಿಲೀಟ್ ಮಾಡ್ರಿ, ಮಾಡ್ತೇನೆ. ನಾವು ಬೈಲಹೊಂಗಲದೊಳಗೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಇವರ ಸಂಯುಕ್ತ ಆಶ್ರಯದಲ್ಲಿ ಇನ್ನಿಳಿದ ಎಲ್ಲ ಸಂಘಟನೆಗಳು ಕೂಡಿ ಎಲ್ಲ ನಮ್ಮ ಊರಿನ ಹಿರಿಯರೆಲ್ಲ ಕೂಡಿಸಿ ಇವತ್ತು ಬಾಂಗ್ಲಾದೇಶದೊಳಗಾಗಿರುವಂತಹ ಒಂದು ದುರ್ಘಟನೆಗಳು ಅವ್ರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ, ಆಮೇಲೆ ಅದಕ್ಕೆ ಸರ್ಕಾರಕ್ಕೆ ಅದರ ಮನದಟ್ಟು ಮಾಡುವಂಥ ಕೆಲಸ,
ಆಮೇಲೆ ಬಾಂಗ್ಲಾದೇಶದಲ್ಲಿ ಇರುವಂತ ಅಲ್ಪಸಂಖ್ಯಾತರಾಗಿರತಕ್ಕಂತ ನಮ್ಮ ಸಹೋದರರು ಸಹೋದರಿಯರಾಗಿರತಕ್ಕಂತ ಹಿಂದೂಗಳ ಜೊತೆಗೆ ನಾವೆಲ್ಲ ಭಾರತೀಯರ ಇದೇವಿ ಅಂತ ಒಂದು ಸಂದೇಶವನ್ನು ಕೊಡುವುದರ ಮುಖಾಂತರ ಈ ಪ್ರತಿಭಟನೆಯನ್ನು ಮಾಡಿದ್ವಿ ಈ ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡ್ವಿ ಆ ಮನವಿಯನ್ನು ಅವರು ಪುರಸ್ಕರಿಸುತ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಆ ವಿಶ್ವಾಸವನ್ನು ಅವರು ಅವರ ಕಾರ್ಯ ರೂಪದಲ್ಲಿ ವ್ಯಕ್ತಪಡಿಸುತ್ತಾರೆ ಅಂತ ಮತ್ತು ನಮಗೆ ಇನ್ನೊಂದು ಭರವಸೆನು ಇದೆ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ಮುಕ್ತಾಯ ಹೇಳುತ್ತೇನೆ ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಪ್ರಮೋದ್ ಕುಮಾರ್ ವಕುನ್ಮಠ್ ಕಾರ್ಯದರ್ಶಿ ಅಶೋಕ್ ಸವದತ್ತಿ ಸೇರಿದಂತೆ ಎಬಿವಿಪಿ ಕಾರ್ಯಕರ್ತರು ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಈಶ್ವರ್ ಸಿಲೇದಾರ್ ಎಸ್9 ಟಿವಿ ಎಂಇಎಸ್ ಮತ್ತು ಶಿವಸೇನೆ ಸಂಘಟನೆಯ ಕಾರ್ಯಕರ್ತರು ಮರಾಠಿ ಭಾಷೆಯ ದಾಖಲೆಗಳನ್ನು ಕೇಳುವ ಮೂಲಕ ಮತ್ತೆ ಕನ್ನಡ ಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅವರ ಈ ಪುಂಡಾಟಿಕೆಗೆ ಕರ್ವೇ ಕಾರ್ಯಕರ್ತರು ಗರಂ ಆಗಿದ್ದು ಕನ್ನಡಿಗರು ಮತ್ತು ಮರಾಠಿಗರ ನಡುವೆ ಭಾಷೆಯ ವಿಷಬೀಜ ಬಿತ್ತುವ ಇಂತಹ ನೀಚ ಸಂಘಟನೆಗಳನ್ನು ನಿಷೇಧಿಸುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಎಂಇಎಸ್ ಮತ್ತು ಶಿವಸೇನೆ ಸಂಘಟನೆಯ ಕಾರ್ಯಕರ್ತರು ಮರಾಠಿ ಭಾಷೆಯ ದಾಖಲೆಗಳನ್ನು ಕೇಳುವ ಮೂಲಕ ಮತ್ತೆ ಕನ್ನಡ ಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ನಿನ್ನೆಯಷ್ಟೇ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಎಂಇಎಸ್ ಕಾರ್ಯಕರ್ತರು ಪುಂಡಾಟಿಕೆ ನಡೆಸಿದ್ದನ್ನು ಖಂಡಿಸಿ ಎಂಇಎಸ್ ಸಂಘಟನೆಯನ್ನು ನಿಷೇಧಿಸುವಂತೆ ಅಥಣಿಯಲ್ಲಿ ಪ್ರವೀಣ್ ಶೆಟ್ಟಿ ಬನದ ಕರ್ವೇ ಕಾರ್ಯಕರ್ತರು ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕರ್ವೇ ಅಧ್ಯಕ್ಷ ಅಣ್ಣಾಸಾಹಬ ತೈಲಸಂಘ ಮಾತನಾಡಿ ಮೇಲಿಂದ ಮೇಲೆ ಎಂಇಎಸ್ ಮತ್ತು ಶಿವಸೇನೆ ಕಾರ್ಯಕರ್ತರು ಬೆಳಗಾವಿಯಲ್ಲಿ ಕನ್ನಡಿಗರು ಮತ್ತು ಮರಾಠಿಗರ ನಡುವೆ ಭಾಷೆಯ ವಿಷಬೀಜ ಬಿತ್ತಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಕೃತ್ಯ ನಡೆಸುತ್ತಿದ್ದು ಇಂತಹ ಸಂಘಟನೆಗಳನ್ನು ನಿಷೇಧಿಸುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ನಿನ್ನೆ ಸೋಮವಾರ ದಿವಸ ಬೆಳಗಾವಿಯ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಂಇಎಸ್ನ ಕಾರ್ಯಕರ್ತರು ಒಂದು ಪುಂಡಾಟಿಕೆಯನ್ನು ಮೆರೆಯುವ ಮೂಲಕ ಅವರು ಏನು ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ಮತ್ತು ಮರಾಠಿಗರಿಗೆ ಒಂದು ದ್ವೇಷದ ಭಾವನೆಯನ್ನು ಹೊತ್ತಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದ ಮೇಲಿಂದ ಮೇಲೆ ಬೆಳಗಾವಿಯಲ್ಲಿ ನಡೀತಾ ಇರೋದ್ರಿಂದ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಇದನ್ನು ಒಂದು ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ ಒಂದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂಥ ಏನು ಒಂದು ಈ ಸಂಘಟನೆಗಳದಾವ ಎಂಇಎಸ್ ಸಂಘಟನೆ ಆಗಿರ್ಬೋದು ಮತ್ತು ಶಿವಸೇನೆಯನ್ನು ರಾಜ್ಯದಿಂದ ಕೂಡಲೇ ನಿಷೇಧ ಮಾಡಬೇಕು ಮತ್ತು ಇವರಿಗೆ ಯಾವುದೇ ಹೋರಾಟಕ್ಕೆ ಮತ್ತು ಕಾರ್ಯಕ್ರಮಗಳಿಗೆ ಅವಕಾಶ ನೀಡದಂತೆ ರಾಜ್ಯ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅದೇ ರೀತಿ ನಿನ್ನೆ ದಿವಸ ಏನೋ ಒಂದು ಉದ್ದಟತನ ಮೆರೆದಿದ್ದಾರೆ ಅವರಿಗೆ ಒಂದು ಕಾನೂನು ರೀತಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಒಂದು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಕರವೇ ರಾಜ್ಯ ಕಾರ್ಯದರ್ಶಿ ರವಿ ಪೂಜಾರಿ ಕರವೇ ಜಿಲ್ಲಾ ಸಂಚಾಲಕ ರಾವ್ ಸಾಬಾಯಿಹೊಳೆ ಜಿಲ್ಲಾ ಕಾರ್ಯದರ್ಶಿ ಜಗನ್ನಾಥ್ ಬಾಮ್ನಿ ಕುಮಾರ್ ಬಡಗೀರ್ ಶಂಕರ್ ಮಗ್ದುಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪ್ರಶಾಂತಿ ರಿಮಣಿ ಎಸ್9 ಟಿವಿ ಅತ್ತನಿ ಈ ಸರ್ಕಾರಿ ಶಾಲೆಯ ಗೋಡೆಗಳನ್ನು ನೋಡಿದರೆ ಈಗ ಬೀಳುತ್ತೋ ಆಗ ಬೀಳುತ್ತೋ ಅನ್ನೋ ಆತಂಕ ಎದುರಾಗುತ್ತೆ ಇನ್ನು ಇದೇ ಶಾಲೆಯ ಕೊಠಡಿಯೊಳಗೆ ಕುಳಿತು ವಿದ್ಯಾರ್ಥಿಗಳು ಪಾಠ ಕಲಿಯಬೇಕೆಂದ್ರೆ ಜೀವದ ಭಯ ತುರಿದು ಕೂಡಬೇಕು ಅಷ್ಟು ಹದಗೆಟ್ಟ ಪರಿಸ್ಥಿತಿಯಲ್ಲಿ ಇಲ್ಲಿನ ಶಾಲೆ ಇದ್ರೆ ಅಧಿಕಾರಿಗಳು ಮಾತ್ರ ತಮಗೇನೂ ಅರಿಯದಂತೆ ಜಾರಿಕೊಳ್ಳುತ್ತಿದ್ದಾರೆ ಅದರ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ ವಿಜಯಪುರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ನಾಗರಕಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಂಗನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಿಲ್ಡಿಂಗ್ಗಳು ತುಂಬಾ ಹಾಳಾಗಿದ್ದು ಈ ಶಾಲೆಯ 4 ಕೊಠಡಿಗಳು ಹಳೆಯದಾಗಿದ್ದು ಶಿಥಿಲಗೊಂಡಿವೆ ಶಿಥಿಲಗೊಂಡಿರುವ ಕಟ್ಟಡಗಳು 25/9/2019 ಪರಿಶೀಲಿಸಿದಾಗ ಕಟ್ಟಡಗಳು ಶಾಲೆ ನಡೆಸಲು ಯೋಗ್ಯವಾಗಿಲ್ಲ ಅಂತ ದೃಢೀಕರಿಸಿದ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆಯ ಇಲಾಖೆಯ ಕೂಡ್ಲಿಗಿ ಜಿಲ್ಲೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ಇನ್ನೂ ತನಕ ಇದರ ಬಗ್ಗೆ ಯಾವುದೇ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ನಡೆಸಿದ್ದಾರೆ ಹೌದು ಬಿಲ್ಡಿಂಗ್ಗಳ ಮೇಲ್ಚಾವಣಿ ಸಿಮೆಂಟ್ ಹಕ್ಕಳಿ ನಮ್ಮ ಮೇಲೆ ಬೀಳಬಹುದೇ ಎಂದು ದಿನದಿಂದ ದಿನಕ್ಕೆ ಭಯಭೀತರಿಂದ ಶಾಲೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಈ ಶಾಲೆಯ ಅಡುಗೆ ಕೋಣೆ ಕೂಡ ಹಾಳಾಗಿ ಹೋಗಿದ್ದು ಈ ಶಾಲೆಯ ವಿದ್ಯಾರ್ಥಿನಿಯರಿಗೆ ಹಾಗೂ ಶಿಕ್ಷಕಿಯರಿಗೆ ಶೌಚಾಲಯಕ್ಕೆ ಹೋಗಲು ಶೌಚಾಲಯ ಕೂಡ ಹಾಳಾಗಿ ಹೋಗಿದೆ ಅಂತ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ವಿದ್ಯಾರ್ಥಿಗಳು ನಾಗರಕಟ್ಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಚ್ ಎಸ್ ಸೋಮಶೇಖರ್ ಮಂಗನಹಳ್ಳಿ ಹಾಗೂ ಊರಿನ ಗ್ರಾಮಸ್ಥರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಮಂಗನಹಳ್ಳಿ ತಾಲೂಕು ಬಳ್ಳಾರಿ ಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ನಮ್ಮ ಶಾಲೆಯಲ್ಲಿ ಗ್ರೌಂಡ್ ಪ್ರೇಯರ್ ಮಾಡಕ್ಕಂದ್ರೆ ಗ್ರೌಂಡ್ ಲೌಸ್ ಇದೆ ಗ್ರೌಂಡ್ ಮಾಡಿಸ್ಕೊಡಿ ಮಳೆ ಬಂದ್ರೆ ಎಲ್ಲ ಮತ್ತೆ ಗ್ರೌಂಡ್ ಮಾಡಿಕೊಂಡು ಆಟದ ಮೈನ ಸ್ಕೂಲ್ ಬಿಲ್ಡಿಂಗ್ ಫುಲ್ ಹಾಳಾಗಿದೆ ಹೊಸದ್ ಮಾಡ್ಕೊಂಡಿದೆ
ನಮ್ಮ ಸ್ಕೂಲಲ್ಲಿ ತುಂಬಾ ಹಳೇದಾಗಿದೆ, ಮಳೆ ಬಂದ್ರೆ ಎಲ್ಲ ಸೋರುತ್ತೆ ಮತ್ತೆ ಸಿಮೆಂಟ್ ಸಿಮೆಂಟ್ ಎಲ್ಲ ಉದುರುತ್ತೆ. ನಮಗೆ ಕುತ್ಕೊಳಕ್ಕೆ ಜಾಗ ಇಲ್ಲ, ಅದಕ್ಕಾಗಿ ಹೊಸದು ಸ್ವಲ್ಪ ಮಾಡ್ಕೊಡಿ ಅಂತ. ನಿಮ್ಮ ಊರು ಯಾವುದು? ಮಂಗನಹಳ್ಳಿ. ನಿಮ್ಮ ಶಾಲೆ ಹೆಸರು? ಸಾಯಿ ಪ್ರಶಾಲೆ ಮಂಗನಹಳ್ಳಿ. ಮಂಗನಹಳ್ಳಿ ಓಕೆ. ಮಾತಾಡ್ರಿ, ಇನ್ಯಾರಾದ್ರು? ನಮ್ಮ ಶಾಲೆ ಪೂರಾ ಹಳೇದಾಗಿದೆ, ಅದನ್ನು ಹೊಸದು ಮಾಡ್ಕೊಡ್ಬೇಕಂತ ದಯವಿಟ್ಟು ಕೇಳ್ತಾ ಇದ್ದೀವಿ. ನೀವು ಮಾತಾಡ್ರಿ, ಯಾರ ಮಾತಾಡ್ರಿ? ಹ್ಮ್, ಮತ್ತೆ ಯಾರ ಇದ್ರಣ? ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಮಂಗನಹಳ್ಳಿ ಗ್ರಾಮವಾಸಿ ಮಂಗನಹಳ್ಳಿ ಪ್ರಶಾಲೆ ಮಂಗನಹಳ್ಳಿಯಿಂದ ಪ್ರೀತಾ ಮಾತಾಡ್ತಿದ್ದೇನೆ. ನಮ್ಮ ಶಾಲೆಯ ಕೊಠಡಿಗಳು ಹಾಳಾಗಿ ಹೋಗಿದೆ, ನಾವು ಕ್ಲಾಸ್ ಕೇಳಲು ತೊಂದರೆಯಾಗುತ್ತದೆ. ಸಿಮೆಂಟ್ ಚಕ್ಕೆಗಳು ಎಲ್ಲ ತಲೆ ಮೇಲೆಲ್ಲ ಬೀಳುತ್ತದೆ, ಅದಕ್ಕಾಗಿ ನೀವು ನಮಗೆ ಹೊಸ ನಾಲ್ಕು ಹೊಸ ಕೊಠಡಿಗಳನ್ನು ಕಟ್ಟಿಸಿಕೊಡಬೇಕು ಕಟ್ಟಿಸಿಕೊಡಬೇಕೆಂದು ವಿನಂತಿ. ನಾನು ಸೈಪ್ರ ಶಾಲೆ ಮಂಗನಹಳ್ಳಿಯಿಂದ ಮಾತನಾಡುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಗ್ರೌಂಡ್ ಇಲ್ಲ, ಒಂದು ಮೈದಾನವನ್ನು ಮಾಡಿಕೊಳ್ಳಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಾನು ಕೆ ಎಂ ಚಂದನ. ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ನಮಗೆ ಶೌಚಾಲಯವಿಲ್ಲ, ಶೌಚಾಲಯಲ್ಲಿ ಹೋಗಲು ಹಾವು ಮುಂಗುಸಿ ಎಲ್ಲ ಬರುತ್ತೇವೆ, ಅದರಿಂದ ನಮಗೆ ತೊಂದರೆ ಆಗುತ್ತದೆ. ದಯವಿಟ್ಟು ನಮಗೆ ಬಾಲಕಿಯರ ಶೌಚಾಲಯ ಮಾಡಿಕೊಳ್ಳೋದೆಂದು ವಿನಂತಿಸುತ್ತೇನೆ. ಈ ಖಾಲಿ ಜಾಗದ ಬಗ್ಗೆ ಹೇಳ್ರಿ, ಯಾರ ಪ್ರೇಯರ್ ಜಾಗ? ಪ್ರೇಯರ್ ಜಾಗ ಮತ್ತೆ ಮಾತಾಡ, ನೀನು ಮಾತಾಡ. ನಮಗೆ ಬೇಕು ಶಾಲೆ, ಬೇಕು ನಾವು ನಮಗೆ ಶಾಲೆ ಬೇಕು. ತುಂಬಾ ಹಾಳಾಗೋಗಿದೆ, ತುಂಬಾ ಹಾಳಾಗೋಗಿದೆ. ಹ್ಮ್, ಅದನ್ನು ಕಟ್ಟಿಸಿ ಕೊಡ್ರಿ. ತಮ್ಮಲ್ಲಿ ಅಧಿಕಾರಿಗಳ ಪ್ರಾರ್ಥನೆ. ಬೇಕೇ ಬೇಕಂದ್ರೆ ಮೈದಾನ ಇದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಪ್ರಾಥಮಿಕ ಶಾಲೆಯ ಪರಿಶೀಲನೆ ಮಾಡಿ ಈ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಲು ಸರ್ಕಾರಿ ಕೋಣೆಗಳು, ಸರಿಯಾದ ರೀತಿಯಲ್ಲಿ ಅಡುಗೆ ಕೋಣೆಗಳು, ಮಹಿಳೆಯರಿಗೆ ಶೌಚಾಲಯಗಳು, ಈ ಪ್ರಾಥಮಿಕ ಶಾಲೆಯ ಕೋಣೆಗಳನ್ನು ಸರಿ ಮಾಡಿಕೊಡಬೇಕು ಅಂತ ಸಂಬಂಧಪಟ್ಟ ಕ್ಷೇತ್ರದ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ದುರಸ್ತಿ ಮಾಡ್ತಾ ಇಲ್ಲ. ಏನಾದರೂ ದುರಸ್ತಿ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕರ್ನಾಟಕ ರಾಜ್ಯೋತ್ಸವವನ್ನು ಕೊರೋನಾ ನಿಯಮಾವಳಿಗನುಸಾರವಾಗಿ ಸರಳವಾಗಿ ಆಚರಿಸಬೇಕು, ಯಾವುದೇ ಮೆರವಣಿಗೆಗಳಿಗೆ ಅವಕಾಶವಿಲ್ಲ ಎಂದು ತಾಲೂಕಾಡಳಿತ ನಿನ್ನೆ ನಿರ್ಬಂಧ ಹೇರಿದ ಬೆನ್ನಲ್ಲೇ ಆರ್ಎಸ್ಎಸ್ ಪಥಸಂಚಲನಕ್ಕೆ ಇಲ್ಲದ ನಿರ್ಬಂಧ ಈ ಕರ್ನಾಟಕ ರಾಜ್ಯೋತ್ಸವ ಸಂಘಟನೆಗಳ ಹೋರಾಟಕ್ಕೆ ಏಕೆ, ಆಗ ಇಲ್ಲದ ಕೊರೋನಾ ನಿಯಮಾವಳಿಗಳು ಈಗ ಏಕೆ ಎನ್ನುವ ಮೂಲಕ ಕರ್ನಾಟಕ ರೈತಪರ ಸಂಘದ ಮಸ್ಕಿ ತಾಲೂಕಾ ಅಧ್ಯಕ್ಷ ಸಂತೋಷ ಹಿರೇದಿನ್ನಿ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವವನ್ನು ಕೊರೋನಾ ನಿಯಮಾವಳಿಗನುಸಾರವಾಗಿ ಸರಳವಾಗಿ ಆಚರಿಸಬೇಕು, ಯಾವುದೇ ಮೆರವಣಿಗೆಗಳಿಗೆ ಅವಕಾಶವಿಲ್ಲ ಎಂದು ತಾಲೂಕಾಡಳಿತ ನಿನ್ನೆ ನಿರ್ಬಂಧ ಹೇರಿದೆ. ಮೊನ್ನೆ ತಾನೇ ಸಾವಿರಾರು ಆರ್ಎಸ್ಎಸ್ ಕಾರ್ಯಕರ್ತರ ಪಥಸಂಚಲನ ಪೊಲೀಸರ ಭದ್ರತೆಯಲ್ಲಿ ನಡೆಯಿತು, ಆಗ ಇಲ್ಲದ ಕೊರೋನಾ ನಿಯಮಾವಳಿಗಳು ಈಗ ಯಾಕೆ, ಇದು ಮಲತಾಯಿ ಧೋರಣೆ ಆಗುತ್ತಿದೆ, ಕಾನೂನು ಎಲ್ಲರಿಗೂ ಒಂದೇ, ಈ ರೀತಿಯ ಅಸಮಾನತೆ ಸರಿಯಲ್ಲ ಎಂದು ಕರ್ನಾಟಕ ರೈತ ಸಂಘದ ಮಸ್ಕಿ ತಾಲೂಕಾ ಅಧ್ಯಕ್ಷ ಸಂತೋಷ್ ಹಿರೇದಿನಿ ಪ್ರಶ್ನಿಸಿದರು. ಇವತ್ತು ಮಾಧ್ಯಮದ ಜೊತೆಗೆ ಮಾತಾಡೋ ಉದ್ದೇಶ ಏನಪ್ಪ ಅಂದರೆ, ಇವತ್ತು ಕನ್ನಡ ರಾಜ್ಯೋತ್ಸವದ ಸಭೆಯನ್ನು ಕರೆದಿದ್ದರು ತಹಸೀಲ್ ಆಫೀಸ್ನಲ್ಲಿ. ಕರೆದಾಗ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯಿತು, ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ಆಚರಣೆ ಮಾಡಬಾರ್ದು ಅಂತ ಅದ್ರ ಬಗ್ಗೆ ಆಲೋಚನೆ ನಡೆದಾಗ ಅವರು ಹೇಳಿದ್ರು, ಯಾವತ್ತೇ ದೊಡ್ಡದ ಮಟ್ಟದಾಗಿ ಮಾಡೋಂಥ ಇಲ್ಲ ಅನ್ಕೇಶ್ ಅವ್ರು ತಹಸೀಲ್ದಾರ್ ಅವರು ಹೇಳಿದ್ರು, ಇಲ್ಲ ನಮ್ಮ ಆದೇಶ ಬಂದರೆ ಸುತ್ತ ಹೇಳಿದಾಗ ಇದೆ ಯಾವುದೇ ಕಾರಣಕ್ಕೂ ವಿಜೃಂಭಣೆಯಿಂದ ಮಾಡಬಾರ್ದು, ಆಮೇಲೆ ಹೂವಿನ ಸಮೇತ ಬಳಸಬಾರ್ದು, ಯಾವುದೇ ರೀತಿ ಮಾಡಿಸ್ಬಾರ್ದು. ಹೋದ ಸರ ನಾವು ಹೆಂಗೆ ಮಾಡೀವಿ,
ಒಂದು ಸ್ಟೇಜ್ ಹಾಕಿ ಸ್ಟೇಜ್ನಲ್ಲಿ ಅಧ್ಯಕ್ಷರು ಮತ್ತು ಅದನ್ನು ಕಾರ್ಯದರ್ಶಿಯವರು ಸೂಚನೆ ಮಾತಾಡಿ ಅಲ್ಲಿಗೆ ಅದನ್ನು ಮುಕ್ತಾಯ ಮಾಡಬೇಕನ್ಕೇಶಿ ಅವರು ಏನು ತಹಸೀಲ್ದಾರರು ಹೇಳಿದ್ರು. ಹೇಳಿದಾಗ ನಾವು ಅವ್ರ ಜೊತೆಗೆ ಒಂದು ಇದು ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ಮೇಡಮ್, ಇವತ್ತು ನೀವೇನು ಈ ಥರ ಹೇಳ್ತಾ ಇದ್ದೀರಿ, ಮೊನ್ನೆ ಪಥಸಂಚಲನ ನಡೀತು ಮಸ್ಕೆಯಲ್ಲಿ, ದೊಡ್ಡ ಮಟ್ಟದಾಗ ಆರ್ ಎಸ್ ಎಸ್ನವರು ದೊಡ್ಡ ಮಟ್ಟದಾಗ ಒಂದು ಪಥಸಂಚಲನ ಕಾರ್ಯಕ್ರಮ ನೆರವೇರಿಸಿದಾಗ ಅವಾಗ ಇಲ್ಲದು ಕೊರೋನಾ, ಇವತ್ತು ಕರ್ಣಪರ ಸಂಘಟನೆ ಮಾಡಿದಾಗ ಅದನ್ನ ಯಾಕೆ ಬಂತು ಕೊರೋನಾ ರೀ ಮೇಡಮ್? ಮೊನ್ನೆ ಈದ್ ಮಿಲಾದನ್ನು ಕಾರ್ಯಕ್ರಮ ಮಾಡೋಕ್ಕೆ ಬಿಡಲಿಲ್ಲ ಅಂದರೆ ಇದು ತೋರಿಸಂಥ ಇದು ಯಾವ ರೀತಿ ನಮ್ಗೆ ಗೊತ್ತಾಯ್ತಲ್ಲ ಅಂದರೆ ಈ ಸರ್ಕಾರ ಯಾವ ರೀತಿ ಇದೆ ಎಂಬುದು ನಮಗೂ ಗೊತ್ತಾಯ್ತಲ್ಲ. ಯಾಕಂದರೆ ಒಬ್ಬರು ಏನಂತರ ಒಂಥರ ಕಾನೂನು ಒಬ್ಬರಿಗೆ ಇನ್ನೊಂದೊಬ್ಬರಿಗೆ ಇಲ್ಲ ಅಂದರೆ ಆರ್ ಎಸ್ ಎಸ್ನವರು ಸರ್ಕಾರ ಇಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದ ಕಾರಣದಿಂದ ಅವ್ರು ಏನು ಮಾಡಿದ್ರು ನಮ್ಮದೇ ಅಂತ ಒಂದು ಅವ್ರದ್ದೊಂದು ಉದ್ದೇಶ ಕಾರಣದಿಂದ ಮಾಡಿದ್ದಾರೆ. ಅದಕ್ಕೆ ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರೆ ರಾಜ ನಿನ್ನೆ ಸಂಜೆ ಮಸ್ಕಿಯ ಭ್ರಮರಾಂಭ ದೇವಸ್ಥಾನದ ಆವರಣದಲ್ಲಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಅವರು ಈ ಪ್ರಶ್ನೆಯನ್ನ ತಾಲೂಕಾ ಆಡಳಿತ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಹಾಕಿದ್ದಾರೆ. ನಂತರ ಮಾತನಾಡಿದ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ ಮಾರುತಿ ಜಿನ್ನಾಪುರು, ಸರ್ಕಾರದ ಪಕ್ಷಪಾತ ನೀತಿ ಸಮಾಜದ ಶಾಂತಿಯನ್ನ ಕದಡುವ ಕೆಲಸವಾಗಿದೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಇಲ್ಲದ ನಿರ್ಬಂಧ ಈ ಕರ್ನಾಟಕ ರಾಜ್ಯೋತ್ಸವ ಸಂಘಟನೆಗಳ ಹೋರಾಟಕ್ಕೆ ಏಕೆ? ಇದೇ ನಮಗೆ ಯಕ್ಷ ಪ್ರಶ್ನೆಯಾಗಿದೆ. ಇದನ್ನ ಕರ್ನಾಟಕ ರೈತ ಸಂಘ ಖಂಡಿಸುತ್ತದೆ ಎಂದು ಅಸಮಾಧಾನ ಹೊರಹಾಕಿದ್ರು. ಇವತ್ತೇನು ಕನ್ನಡ ರಾಜ್ಯೋತ್ಸವದ ಪೂರ್ವಭಾವಿ ಸಭೆಯನ್ನು ತಾಲೂಕು ಕಾರ್ಯಾಲಯದಲ್ಲಿ ಏನು ಕರೆದಿದ್ದರು, ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಬುದ್ಧಿಜೀವಿಗಳೆಲ್ಲ ಇವತ್ತು ಸಭೆಯನ್ನು ಕರೆದಿದ್ದರು. ನಾವು ಇಲ್ಲಿ ಮಾಧ್ಯಮದ ಮುಂದೆ ಹೇಳೋಕ್ಕೆ ಇಷ್ಟಪಡೋದು ಒಂದು ವಿಚಾರ ಏನಪ್ಪ ಅಂದರೆ, ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬಾರ್ದು ಅಂತೇಳಿ ಇವತ್ತು ತಹಸೀಲ್ದಾರ್ ಅವರು ಮೇಲಿಂದ ಆದೇಶ ಬಂದಿದೆ ಅಂತ ಹೇಳ್ತಾರೆ. ಮತ್ತು ಮೊನ್ನೆ ಆರ್ ಎಸ್ ಎಸ್ನವರು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಏನಿದೆ ಅವರು ಪಥಸಂಚಲನ ಮಾಡಿದರು, ಅವರಿಗೆ ಆದೇಶ ಇತ್ತ? ಯಾಕೆ ಈ ಥರ ನಮ್ಮನ್ನು ಕಟ್ಟಾಗ್ತಕ್ಕಂಥ ಕೆಲಸವನ್ನು ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ಅಧಿಕಾರವನ್ನು ಮತ್ತು ಅವರಿಗೆ ರಾಜಋಷಿವಾಗಿ ಅಡ್ಡಾಡ್ತಕ್ಕಂಥ ಮತ್ತು ಅವರು ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ನೀವ್ಯಾಕೆ ಮಾಡ್ತಾ ಇದ್ದೀರಿ? ನಾವು ಕರ್ನಾಟಕ ಜನ ಇದ್ದೀವಿ, ನಾವು ಕರ್ನಾಟಕ ರಾಜ್ಯೋತ್ಸವ ಅಂದರೆ ಕನ್ನಡಿಗರಿಗೆ ಇದು ಒಂದು ಥರ ದೊಡ್ಡ ಹಬ್ಬ. ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ನೀವು ಆಚರಣೆ ಮಾಡಬಾರ್ದು ಅಂತೇಳಿ ಹೇಳ್ತೀರಿ. ಇದು ಕಾನೂನು ಅವರಿಗೆ ಇದಿಲ್ವಾ ಅಂತ ನಮ್ಮದು ಪ್ರಶ್ನೆ ಆಗಿದೆ. ಇಲ್ಲಿ ನಾವು ಆಚರಣೆ ಕನ್ನಡ ಸಂಘಟನೆಗಳು ಎಲ್ಲ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡಬೇಕು. ಯಾವುದೇ ಥರ ತೊಂದರೆಗಳಾಗಲಿ ಇವತ್ತು ನಾವು ಅನುಭವಿಸಿ ನಾವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಬೇಕಂತೇಳಿ ಈ ಮುಖಾಂತರ ನಾನು ಹೇಳ್ತೇನೆ. ಈ ವಿಷಯವಾಗಿ ಮಸ್ಕಿ ತಹಸೀಲ್ದಾರ್ ಕವಿತಾ ಆರ್ ಅವರನ್ನ ಕೇಳಿದಾಗ, ಸರ್ಕಾರದ ಆದೇಶದ ಪ್ರಕಾರ ಯಾವುದೇ ಮೆರವಣಿಗೆ ಜನಸಂದಣಿ ಸೇರಿಸಲು ಅವಕಾಶವಿಲ್ಲ. ಮೊನ್ನೆ ಆರ್ಎಸ್ಎಸ್ನ ಪಥಸಂಚಲನಕ್ಕೂ ನಾವು ಪರವಾನಗಿ ನೀಡಿಲ್ಲ, ಅವರೇ ಸ್ವಯಂ ಪ್ರೇರಿತವಾಗಿ ಪಥಸಂಚಲನ ನಡೆಸಿದ್ದಾರೆ, ಹೀಗಾಗಿ ಸರ್ಕಾರದ ಆದೇಶ ಎಲ್ಲರಿಗೂ ಒಂದೇ. ಆರಕ್ಷಕರು ಕಾನೂನು ಸುವ್ಯವಸ್ಥೆ ಹದಗೆಡಬಾರದು, ಜನದಟ್ಟಣೆ ಆಗಬಾರದು ಎಂಬ ಉದ್ದೇಶದಿಂದ ಸಿಪಿಐ ಪಿಎಸ್ಐ ಆರಕ್ಷಕರು ಭದ್ರತೆ ನೀಡಿದ್ದಾರೆ ಎಂದು ಅವರು ಹೇಳಿದರು. ಹಾಗಾದ್ರೆ ಪರವಾನಗಿ ಇಲ್ಲದೆ ಪಥಸಂಚಲನ ಮಾಡಿದವರ ಮೇಲೆ ಕ್ರಮ ಜರುಗಿಸುವವರು ಯಾರು ಎಂಬುದೇ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ. ಸುರೇಶ್ ಬೆಳಗಾನೂರು, ಎಸ್9 ಟಿವಿ. ಇದೀಗ ಒಂದು ಸಣ್ಣ ವಿರಾಮ, ಅಲ್ಲಿಯವರೆಗೂ ನೋಡ್ತಾ ಇರಿ ಎಸ್9 ಟಿವಿ. ಹಬ್ಬಕ್ಕೆ ಬಟ್ಟೆ ಖರೀದಿಸಬೇಕಾ? ಹಾಗಾದ್ರೆ ಚಿಕ್ಕೋಡಿಯ ಕೆಸಿ ರೋಡ್ ನಲ್ಲಿರುವಂತಹ ವಿನೂತನ ರಿಯಲ್ ಫ್ಯಾಷನ್ ಅಂಗಡಿಗೆ ಬನ್ನಿ. ಕೆಸಿ ರೋಡ್, ಚಿಕ್ಕೋಡಿ ನಿಸರ್ಗ ಅಮೃತ ಟೀ ಸ್ಟಾಲ್ ಮುಂಭಾಗ ಗಣೇಶ್ ಅಗರಬತ್ತಿ ಬದಿಗೆ ಇರುವ ರಿಯಲ್ ಫ್ಯಾಷನ್ ರೆಡಿಮೇಡ್ ಡ್ರೆಸ್ ಅಂಗಡಿ ಚಿಕ್ಕೋಡಿ. ಇಲ್ಲಿ ವಿವಿಧ ತರಹದ ಸಣ್ಣ ಮಕ್ಕಳ ಹಾಗೂ ಮಹಿಳೆಯರ ಹಾಗೂ ಪುರುಷರ ಎಲ್ಲಾ ತರಹದ ಕ್ವಾಲಿಟಿ ಹಾಗೂ ಕ್ವಾಂಟಿಟಿಯ ಡ್ರೆಸ್ಗಳು ದೊರೆಯುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸಂತೋಷ ಪಾಲನ್ಕರ್ ಹಾಗೂ ಸುನಿಲ್ ಪಾಲನ್ಕರ್ ಇವರನ್ನ ಸಂಪರ್ಕಿಸಿ. ಫೋನ್ ವಿಳಾಸ 9916900380 ಹಾಗೂ 8747003081. ಈ ನಂಬರ್ಗೆ ಕರೆ ಮಾಡಿ ದೀಪಾವಳಿ ಹಬ್ಬದ ಉಡುಗೊರೆಯ ವಿನೂತನ ಬಟ್ಟೆ ಸಹ ಇಲ್ಲಿ ದೊರೆಯುತ್ತವೆ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901.
almamediaschool365@gmail.com Alma Media School ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ, ಪಿಜಿ ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, ಎಎಂಸಿ ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು. 5600070. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿಂದ ಬೆಳಗಾವಿಯ ಚನ್ನಮ್ಮವೃತ್ತದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದರು. ಅಲ್ಲದೆ ದಾಳಿ ಮಾಡಿದವರನ್ನ ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿ ಸಲ್ಲಿಸಿದರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಹಿಂದೂ ಸಂಘಟನೆಯ ಮುಖಂಡರಾದ ಕೃಷ್ಣ ಭಟ್, ಬಸವರಾಜ್, ಶ್ರೀಕಾಂತ್ ಕದಂ, ವಿಜಯ್ ಜಾಧವ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂ ಸಿಖ್ಖರ ವಿರುದ್ಧ ದೌರ್ಜನ್ಯ ಖಂಡಿಸಿ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಯಾವಾಗ ತಾಲಿಬಾನ್ ಅಫ್ಘಾನಿಸ್ತಾನವನ್ನು ಆಕ್ರಮಣ ಮಾಡಿಕೊಳ್ತು, ಇದು ಅಂತಾರಾಷ್ಟ್ರೀಯ ಷಡ್ಯಂತ್ರ ನಡೀತಾ ಇದೆ, ಇಡೀ ದೇಶವನ್ನು ಹೆದರಿಸುವಂಥ ಕೆಲಸ ನಡೀತಾ ಇದೆ. ಈಗಾಗಲೇ ಮುಸಲ್ಮಾನರಿಗೆ ಪಾಕಿಸ್ತಾನವನ್ನು ಕೊಟ್ಟಾಗಿದೆ, ಬಾಂಗ್ಲಾವನ್ನು ಕೊಟ್ಟಾಗಿದೆ, ಅಲ್ಲಿರುವಂತಹ ಹಿಂದೂಗಳನ್ನು ಬೇಕಾಬಿಟ್ಟಿಯಾಗಿ ಮಾರಣ ಹೋಮಗಳನ್ನು ಮಾಡುವಂಥದ್ದು, ಮಂದಿರಗಳನ್ನು ಧ್ವಂಸ ಮಾಡುವಂಥದ್ದು, ಯಾವ ಹರೇ ರಾಮ ಹರೇ ಕೃಷ್ಣ ಪಂಥದ ಪೂಜಾರಿಗಳು ಪ್ರತಿ ವರ್ಷ ಇಫ್ತಾರ್ ಕೂಟ ಮಾಡಿ ಆ ಮುಸಲ್ಮಾನರ ಇಫ್ತಾರ್ ಕೂಟವನ್ನು ಮಾಡಿ ಅವರ ಸ್ನೇಹವನ್ನು ನಾವೆಲ್ಲ ಒಂದು ಹೇಳುವಂಥ ಭಾವವನ್ನು ನಿರ್ಮಾಣ ಮಾಡಿದಂತಹ ಆ ಪುರೋಹಿತರನ್ನೇ ಕೊಚ್ಚಿ ಕೊಲೆ ಮಾಡಿದಂತಹ ಈ ನೀಚರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಅಷ್ಟಲ್ಲದೆ ನಮ್ಮ ಹಿಂದೂ ಬಾಂಧವರಿಗೆ ರಕ್ಷಣೆ ಆಗಬೇಕು. ಅಕಸ್ಮಾತ್ ಆಗಿ ಬಾಂಗ್ಲಾದೇಶದಿಂದ ನಿರಾಶ್ರಿತರಾಗಿ ಒಮ್ಮೆ ಹಿಂದೂಗಳು ಇಲ್ಲಿ ಬಂದರೆ ನಮ್ಮ ಭಾರತ ದೇಶ ಅವರಿಗೆ ಸಂರಕ್ಷಣೆ ಕೊಡಬೇಕು ಮತ್ತು ಅವರಿಗೆ ಆಶ್ರಯವನ್ನು ಕೊಡಬೇಕು. ಪ್ರತಿಭಟನಾ ಮೆರವಣಿಗೆಯಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳಿಗೆ ನ್ಯಾಯ ಮತ್ತು ಭದ್ರತೆ ನೀಡಬೇಕು, ಹಿಂದೂ ಧರ್ಮಗಳ ರಕ್ಷಣೆ ಮಾಡಬೇಕು, ಜೀವ ಮತ್ತು ಆಸ್ತಿ ನಷ್ಟಕ್ಕೆ ಪರಿಹಾರ ನೀಡಬೇಕು, ದಾಳಿ ಮಾಡಿದವರನ್ನ ಬಂಧಿಸಿ ಕಠಿಣ ಶಿಕ್ಷೆಗೆ ಆಗ್ರಹ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗೆ ಮನವಿಯನ್ನ ಸಲ್ಲಿಸಿದ್ರು ಹಿಂದೂ ಕಾರ್ಯಕರ್ತರು. ಎಡಕಲ್ ತಾಲೂಕಿನ ಪಂಚಮಸಾಲಿ ಸಮಾಜದ ವತಿಯಿಂದ ಕಿತ್ತೂರಾಣಿ ಚೆನ್ನಮ್ಮನ ಜಯಂತಿಯನ್ನ ನಗರದ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಆಚರಿಸಿದರು. ಏಕಲ್ ತಾಲೂಕಿನ ಪಂಚಮಸಾಲಿ ಸಮಾಜದ ವತಿಯಿಂದ ಕಿತ್ತೂರಾಣಿ ಚೆನ್ನಮ್ಮನ ಜಯಂತಿಯನ್ನ ನಗರದ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕಂಠಿ ಸರ್ಕಲ್ ಮಾರ್ಗವಾಗಿ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ನಂತರ ಎಸ್ಆರ್ ಕಂಠಿ ವೃತ್ತದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಭಾವಚಿತ್ರಕ್ಕೆ ಸಮಾಜದ ಹಿರಿಯರು ಯುವಕರು ಪೂಜೆ ಸಲ್ಲಿಸಿದರು. ನಂತರ ಇಳಕಲ್ ತಾಲೂಕು ಆಡಳಿತದ ವತಿಯಿಂದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಸಮಾಜದ ಬಾಂಧವರು ಸೇರಿ ಚೆನ್ನಮ್ಮನ ಜಯಂತಿಯನ್ನು ಆಚರಿಸಿದರು. ಇದೇ ಸಂದರ್ಭದಲ್ಲಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಮಹಾಂತ್ ಗೌಡ ಪಾಟೀಲ್, ಹುಚ್ಚಪ್ಪ ಐಹೊಳೆ, ಗಣೇಶ ಬಂಡರ್ಗಲ್, ಮಹಾಂತೀಶ ತಿಮ್ಮಾಪುರ, ಬಸ್ಸು ಪಾಟೀಲ್, ಮಂಜು ಐಹೊಳಿ ಮುಂತಾದವರು ಇದ್ದರು. ಸಚಿನ್ ಸಾಲಿಮಠ್, ಎಸ್9 ಟಿವಿ, ಇಳಕಲ್.
ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿ ಕುಂದಗೋಳ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರಿಂದ ಖರೀದಿ ಮಾಡಿದ ಹೆಸರನ್ನ ಮರಳಿ ಅಧಿಕಾರಿಗಳು ಕೆಎಸ್ಡಬ್ಲ್ಯೂಸಿ ಅನ್ನಿಗೇರಿ ಮಾರುಕಟ್ಟೆಗೆ ಕಳುಹಿಸಿ ರೈತರ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕಿದ್ದಾರೆ ಎಂದು ರೈತರು ಸರ್ಕಾರ ಹಾಗೂ ಆಡಳಿತದ ವ್ಯವಸ್ಥೆಯ ವಿರುದ್ಧ ಕಿಡಿಕಾರಿದ್ದಾರೆ. ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿ ಕುಂದಗೋಳ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರಿಂದ ಖರೀದಿ ಮಾಡಿ ಅಧಿಕಾರಿಗಳು ಕೆಎಸ್ಡಬ್ಲ್ಯೂಸಿ ಅನ್ನಿಗೇರಿ ಮಾರುಕಟ್ಟೆಗೆ ಕಳುಹಿಸಿದ 240 ಕ್ವಿಂಟಾಲ್ 470 ಪಾಕೆಟ್ ಹೆಸರು ಗುಣಮಟ್ಟದ ಕೊರತೆಯಿಂದಾಗಿ ಮರಳಿ ಖರೀದಿ ಕೇಂದ್ರ ರೈತರ ಲೆಕ್ಕಕ್ಕೆ ಕುಂದಗೋಳ ಎಪಿಎಂಸಿಗೆ ಬಂದು ತಲುಪಿದೆ. ಈ ಕಾರಣ ಆಕ್ರೋಶಗೊಂಡ ರೈತರು ಸರ್ಕಾರ ಹಾಗೂ ಆಡಳಿತ ವ್ಯವಸ್ಥೆ ವಿರುದ್ಧ ಸಿಡಿದೆದ್ದಿದ್ದಾರೆ. ಹೌದು, ಕುಂದಗೋಳದಲ್ಲಿ ಹೆಸರು ಖರೀದಿ ಕೇಂದ್ರ ಪ್ರಾರಂಭವಾದ ಬಳಿಕ 780 ಪಾಕೆಟ್ ಹೆಸರು ಸರ್ಕಾರಕ್ಕೆ ಖರೀದಿಯಾಗಿದ್ದು ಈಗ ಹೆಸರು ಕಾಳು ಚಿಕ್ಕದಾಗಿದೆ, ಗುಣಮಟ್ಟ ಸರಿಯಿಲ್ಲವೆಂದು 480 ಪಾಕೆಟ್ ಹೆಸರು ಮರಳಿ ರೈತರ ಹೆಸರಿನಲ್ಲಿ ಎಪಿಎಂಸಿಯಲ್ಲಿ ಮೂಟೆಗಟ್ಟಲೆ ಬಿದ್ದಿದ್ದು ರೈತರು ಒಮ್ಮೆ ಮಾರದ ಹೆಸರ ಬೇಳೆಯನ್ನ ಏನ್ ಮಾಡಬೇಕು ಎಂಬ ಚಿಂತೆಯಲ್ಲಿದ್ದಾರೆ. 7,275 ರೂಪಾಯಿ ಬೆಂಬಲ ಬೆಲೆ 12% ತೇವಾಂಶಕ್ಕಿಂತ ಕಡಿಮೆ ಇದ್ದ ಹೆಸರನ್ನ ಅಧಿಕಾರಿಗಳು ಅಂದೇ ಪರೀಕ್ಷೆ ನಡೆಸಿ ಖರೀದಿ ಮಾಡಿ ಈಗ ಹೊಸ ರಾಗ ಮಾಡುತ್ತಿರುವುದು ಹೆಸರು ಮಾರಿದ ಹಾಗೂ ಈಗಾಗಲೇ ಮಾರಾಟ ಮಾಡಲು ಸಿದ್ಧರಾದ ಎಲ್ಲಾ ರೈತರಿಗೂ ತಲೆನೋವಾಗಿದ್ದು ರೈತರು ಸರ್ಕಾರ 108 ತರಹದ ನಿಯಮ ಮಾಡಿ ರೈತರ ಹೊಟ್ಟೆಗೆ ಬರೇ ಕೊಡಬಾರದು ಎನ್ನುತ್ತಿದ್ದಾರೆ. ಇದು ಒಂದೆಡೆ ಮಾರಾಟ ಮಾಡಿದ ರೈತರ ಸಮಸ್ಯೆ ಆದರೆ ಉಳಿದ ರೈತರು ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ರೈತರು ಹೆಸರು ಕಾಳು ತಂದ್ರೆ ತೆಗೆದುಕೊಳ್ಳುತ್ತಿಲ್ಲ, ನಾನಾ ಕಾರಣ ಹೇಳಿ ರೈತರನ್ನ ಮರಳಿ ಕಳುಹಿಸುತ್ತಿದ್ದಾರೆ. ಇದರಿಂದ ಆಕ್ರೋಶಗೊಂಡ ರೈತರು ಕೇಂದ್ರದ ಅಧಿಕಾರಿಗಳ ಹಾಗೂ ಕೃಷಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ತಿಂಗಳಾತ ರೈತರು ಎಲ್ಲರೂ ಹೋಗ್ತಿದ್ದಾನೆ ಹೆಸರು ತುಳಾಕ್ ಚಲೋ ಮಾಡಿ ಒಂದು ತಿಂಗಳಾತ ಹೆಸರು ಸಂಬಂಧ 15 ದಿನ ಆತೀಗ ನಾವು ಎಲ್ಲ ರೈತರು ಬಿಸಿಲಿಗೆ ಹಾಕೊಂಡು ಕುಂತೀಗ ಕ್ಲೈಮೇಟು ಸುದ್ದಿಲ್ಲ ಮೋಸರ ಸಂಬಂಧ 15 ದಿನ ನಾವು ರೋಡ್ನೆ ಹಾಕ್ಕೊಂಡು ದಿನ ತೆಗೆದು ತಡಪತ್ರಿ ಹಾಕೋದು ಮಾಡ್ಕೊಂತ ಬಂದ್ವಿ. ಅವಾಗ ಕ್ಲಿಯರ್ ಮಾಹಿತಿ ಕೊಟ್ಟಿಲ್ಲ ನಮಗೆ ಇವರು ಎಫ್ ಎ ಕ್ಯೂ ಮಟ್ಟ ಗುಣಮಟ್ಟದ ಅಷ್ಟೇ ಹೆಸರು ಕಾಳು ತೊಗೊಂತೀವಿ ಅಂತ ಹೇಳಿದ್ರೆ ಅದು ಕ್ಲಿಯರ್ ನಮಗೆ ಇಷ್ಟೇ ಇರಬೇಕು ಇಷ್ಟೇ ಡ್ಯಾಮೇಜ್ ಇರಬಾರ್ದು ಹಿಂಗಿದ್ರೇನು ಹೇಳಿಲ್ಲ. ಬಟ್ ಇವಾಗ ನಾವು ಹೆಸರು ತೊಗೊಂಬಂದೇವಿ ಇಲ್ಲಿಗೆ 15 ಮಿನಿಟ್ ಕಂಟಿನ್ಯೂ ಅದನ್ನು ರೋಡ್ನಾಗ ಹಾಕ್ಕೊಂಡು ಆರಿಸಿ ಹೆಸರು ತೊಗೊಂಬಂದೇವಿ ಗುಣಮಟ್ಟ ಇಲ್ಲ ಅಂತೇಳಿ ನಮ್ಮ ರಿಜೆಕ್ಟ್ ಮಾಡಾಕತ್ತಾರ. 480 ಚೀಲ ಹೋಗಿದ್ದೂ ರಿಜೆಕ್ಟ್ ಮಾಡಿ ಕಳಿಸ್ಯಾರ ಇಲ್ಲಿ ಒಳ್ಳೆ. ಇದು ಗೌರ್ಮೆಂಟ್ ಇದೇನು ಸರ್ಕಾರ ಐತಲ್ಲ ರೈತರ ಪರವಾಗಿ ಐತೇನು ಸರ್ಕಾರ ಇದಕ್ಕೆಲ್ಲ ತಾವ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಸಂಬಂಧಪಟ್ಟ ಕೃಷಿ ಸಚಿವರು ಇದನ್ನು ಏನೈತಿ ಕೂಡಲೇ ಇದನ್ನು ಸಮಸ್ಯೆ ಬಗೆಹರಿಸ್ಬೇಕು, ಇಲ್ಲಾಂದ್ರೆ ಇದಕ್ಕೆ ಮುಂದೆ ಸರ್ಕಾರದ ಮ್ಯಾಗ ಇದು ಒತ್ತಡ ಬೀಳ್ದೈತಿ. ಇದು ಅಲ್ರಿ, ಈಗ ನೀವೇನು ಕಾಳು ಯಾಕೆ ರಿಜೆಕ್ಟ್ ಮಾಡತ್ತಾರ ಅಂತಾರೆ? ಅದು ಒಂದು ಕಾಳು ಏನು ಜಿನಕ್ ಕಾಳು ಐತಲ್ಲ ಸಣ್ಣ ಕಾಳು, ಹ್ಞೂ, ಆ ಕಾಳು ಇದಕ್ಕೆ ರಿಜೆಕ್ಟ್ ಮಾಡಾಕತ್ತಾರ ಅಂದ್ರಿ. ಅದನ್ನು ಮತ್ತೆ ತಕೊಂಬಂದು ಕೊಟ್ಟು ಬಿಡಬಹುದಲ್ಲ? ತಕೊಂಬರಾಕಣ ಅದು ಭೂಮ್ಯಾಗ ಬೆಳೆದಿದ್ದು ಅದು ಜಿನಕ್ ಕಾಳು ಮತ್ತೆ ಅದನ್ನ ಎಲ್ಲಿ ತೊಗೊಂಡು ಹೋಗುದ್ರಿ, ಅದನ್ನ ಚೆಲ್ಲಿ ಹೋಗುದ್ರಿ ಅವ್ರ ಮುಂದಿನ ಅದನ್ನ ಹೇಳಿ ಕಿಂಟಲ್ಗೆ 200 ರೂಪಾಯಿ ಕರ್ಸೈತಿ ಅಂತ ಹೇಳಿ. ಕಿಂಟಲ್ಗೆ 200 ರೂಪಾಯಿ ಕರ್ಸೈತ್ರಿ ಸರ್? ಕಿಂಟಲ್ಗೆ 200 ರೂಪಾಯಿ ಕರ್ಸೈತಿ, ಅದೇನು ಕ್ಲೀನ್ ಐತಿ ಮತ್ತೆ ಡ್ಯಾಮೇಜ್ 7% ಕೊಡ್ತೈತಿ. ಬರುದು ಅದು ಬರುದ್ರಿ, ಅವ್ರ ಸರ್ಕ್ಯುಲರ್ ನೊಳಗ ಅದು ಐತ್ರಿ, ಅದು ಇಷ್ಟು ಡ್ಯಾಮೇಜ್ ಇದ್ರ ತೂರಿ ಅಂತ ಐತಿ ಆ ಸರ್ಕ್ಯುಲರ್. ಅದ್ರೂ ತುಳಾಕ್ ತಯಾರಿಲ್ಲ ಇವ್ರ. ಈಗ ನಿಮ್ಮ ಗುಣಮಟ್ಟ ಐತಿ ತೇವಾಂಶ? ಐತಿ ತೇವಾಂಶ ನಮ್ದು ಬಂದೈತಿ 12 ಒಳಗೆ ಬಂದೈತಿ ನಮ್ದು. ಮೋಸರ್ 12 ಇರ್ಬೇಕಂತಾರ ಅವ್ರು, 11, 10, 11 ಅದಾವ ನಮ್ಮ ಮೋಸರ್. ಮೋಸರ್ ನಂದು ನೋಡ್ರಿ 8.5 ಐತಿ ನಂದು, ಅಂದ್ರೆ 800 ಪಾಯಿಂಟ್ ಐತಿ. ಹೌದ್ರಿ, 15 ದಿನ ಆತ ಇದು ಬರ್ದು ಹೋಗೋದು. ಮೊನ್ನೆ ಶುಕ್ರವಾರ ಬಂದಾಗಿತ್ತು, ಹೇಳಿ 4-5 ದಿನ ಬಂದಾತ್ರಿ. ಒಂದ್ ವಾರ ಗ್ರೇಡರ್ ಇಲ್ಲಾರಕ್ ಬಂದಾಗೈತಿ ನೋಡ್ರಿ, ಡೈಲಿ ಇಲ್ಲಿಗೆ ಒಂದ್ ವಾರ ಬಂದಾಗೈತಿ ಗ್ರೇಡರ್ ಇಲ್ಲಾರಕ್ಕ. ಒಂದ್ 15 ದಿನ ಆದ್ರಿ ನಿನ್ನ ಟೆಲರ್ ಏನ್ ಕಾಳು ಹಂಗೈತಿ ಇನ್ನು. ಅಲ್ರಿ, ಈಗ ರೈತರಿಗೆ ಬಂದಾಗ ಇವರು ಶಾಂಪಲ್ ಕಾಳು ಇಟ್ಟಿಲ್ಲ, ಈ ಟೈಪ್ ನಮ್ಗೆ ಕಾಳು ಬೇಕಂತೇಳಿ ಈಗ ನಾವು ಅರ್ಜಿ ಕೊಡಕ್ಕೆ ಬಂದಾಗ ಇಲ್ಲಿ ಮೊಸರು ಕುರ್ಸಕ್ಕೆ ಬಂದಾಗ ಎಲ್ಲ ಕಾಳು ನಡೀತೈತೆ ಅಂತೇಳಿ ಹ್ಞೂ ಅಂದಾರ. ನಾವು ಇವ್ರು ನಂಬ್ಕೊಂಡು 3-4 ತಿಂಗಳಿಗೆ ಕಾಳು ಮನೆಯಾಗಿ ಇಟ್ಕೊಂಡು ಈಗ ತೊಗೊಂಬಂದ್ರೆ ಅದು ನಡೆಯಂಗೆಲ್ಲ ರಿಜೆಕ್ಟ್ ಆಗ್ಯಾವು ಅಂತೇಳಿ ತೋರ್ಸಕತ್ತಾರ ನಮಗೆ. ಮತ್ತು ಅದನ್ನು ಮೊದಲು ಹೇಳ್ಬೇಕಿಲ್ಲ ನಮಗೆ 4 ತಿಂಗಳಗಟ್ಟಲೆ ಯಾಕೆ ಅದನ್ನು ಇಟ್ಕೊಂಡು ನಡೀತೈತೆ ಅಂತ ಯಾಕೆ ಹೇಳ್ಬೇಕು ನಮಗೆ? ಆಮ್ಯಾಗ 400 ಚಿಲ್ಲರ್ ಪ್ಯಾಕೆಟ್ ಹೊಳೆ ಬಂದು ಹೋಗಿದ್ದು ರೈತರು. ಆಮ್ಯಾಗ ಇವರು ಅಗದಿ A1 ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಬೇಕಂದ್ರೆ ನಾವು ಇನ್ನು ಹುಬ್ಳಿ ಹೋಗಿ ಮಾರಕ್ಕೆ ತೊಗೊಂಬಂದು. ರೈತರು ತಮ್ಮ ಹೊಲಗಳಲ್ಲಿ ಬೆಳೆದಂತಹ ಹೆಸರು ಕಾಳು ಒಂದೇ ತರನಾಗಿ ಬೆಳೆದಿರುವುದಿಲ್ಲ, ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಇದೇನಪ್ಪ ನೆಪ ಮಾಡಿ ಅಧಿಕಾರಿಗಳು ರೈತರನ್ನ ಬೆಂಬಲ ಬೆಲೆಯಿಂದ ವಂಚಿತರನ್ನಾಗಿ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ರೈತರಲ್ಲಿ ಮೂಡಿದೆ. ಈ ಹಿಂದೆ ಗ್ರೇಡರ್ ಅಧಿಕಾರಿ ಇಲ್ಲದೆ 5 ದಿನ ಖರೀದಿ ಪ್ರಕ್ರಿಯೆ ವಿಳಂಬವಾಗಿದೆ. ಈಗ ಹವಾಮಾನ ಬದಲಾದ ದಿನದಲ್ಲಿ ಎಲ್ಲಿಂದ ಇವರಿಗೆ ಗುಣಮಟ್ಟದ ಹೆಸರು ತರುವುದು? ನಾವು ಮನೆಯಲ್ಲಿ ಹೆಸರು ತಯಾರಿ ಮಾಡ್ತೀವಾ ಎಂದು ಜನಪ್ರತಿನಿಧಿಗಳನ್ನ ಪ್ರಶ್ನಿಸಿದ್ದಾರೆ. ಒಟ್ಟಾರೆ ಸರ್ಕಾರ ಹಾಗೂ ಅಧಿಕಾರಿಗಳು 108 ನಿಯಮ ಮಾಡಿ ರೈತರಿಂದ ಹೆಸರು ಖರೀದಿಸಿ ಈಗ ಆಡುವನಬ ಕೆಡಿಸೋನಬ ಎಂಬ ಆಟಕ್ಕೆ ಉತ್ತರ ಏನಿದೆ ಎಂಬುದರ ರೈತರ ಅಳಲಾಗಿದೆ. ಮಂಜುನಾಥ್ ಶಿವಕುಮಾರ್, SNN TV, ಕುಂದಗೋಳ.
यादगिरी जिले सुरपुर नगर पोलिस ठानी आटो वाहन चालक जगृति सभ्य डीवाईएसपी डॉ देवराज बी अवर नेतृत्व में सभ्य करयलागिद्दु चालक समस्या माहितियन्न पड़ेयलायितु। यादगिरी जिले सुरपुर नगर पोलिस ठानी आटो वाहन चालक जगृति सभे नडेसलायितु। डीवाईएसपी डॉ देवराज बी अवर नेतृत्व में नडेद सभे चालक समस्या माहितियन्न पड़ेयलायितु। ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಚಾಲಕರು ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು, ಆಟೋಗಳಲ್ಲಿ ನಿಯಮ ಮೀರಿ ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರನ್ನ ಹೊತ್ತೊಯ್ಯುವುದು ಕಂಡು ಬಂದರೆ ಅಂತವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು। ನಾನೇನ್ಮಾಡ್ತೀನಿ ಎಫ್ಐಆರ್ ಮಾಡ್ಬಿಟ್ಟು ಆಕ್ಷನ್ಸ್ ತಗೊಂತೀನಿ, ಅದಕ್ಕೆ ತಾವು ಯಾರೂ ಅನುವು ಮಾಡಿಕೊಡ್ಬಾರ್ದು। ಒಂದು ಸರಿ ಏನು ಹೇಳ್ತೀವೋ ಆ ಮಾಹಿತಿನೆಲ್ಲ ಕರೆಕ್ಟಾಗಿ ಕೇಳ್ಕೋಬೇಕು, ಅದೇ ಥರ ನಡ್ಕೋಬೇಕು। ಎಷ್ಟೊಂದು ಕಡೆ ಆಟೋ ಚಾಲಕರು ಇವತ್ತು ಪೊಲೀಸ್ ಫ್ರೆಂಡ್ಲಿ ಆಗಿರ್ತಾರೆ, ಪೊಲೀಸ್ ಮತ್ತು ಆಟೋದವರ ಸಂಬಂಧ ಹೇಗಿರುತ್ತಂದ್ರೆ ಅವಿನಾಭಾವ ಸಂಬಂಧ ಇರುತ್ತೆ, ಒಬ್ರಿಗೊಬ್ರು ಒಡನಾಡಿಗಳು ಅಣ್ಣ ತಗೊಂಡಿರ್ತಾರೆ। ನಿಮಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ನಮ್ಮ ಪೊಲೀಸ್ ಕಡೆಯಿಂದ ಅಂದ್ಬಿಟ್ಟು ಅದನ್ನು ಆದ್ಯ ಕರ್ತವ್ಯನ ನಾನು ಮಾಡ್ತೇನೆ, ನಮ್ಮ ಕಡೆಯಿಂದ ಯಾವುದೇ ತೊಂದರೆ ಆಗಲಿಲ್ಲ, ತಾವು ತಪ್ಪು ಮಾಡಿದೆ ನಾವು ತಮ್ಮನ್ನು ಬಿಡೋದಿಲ್ಲ, ಅರ್ಥ ಆಯ್ತಾ? ಸೊ ಒಂದೊಂದೇ ಆಗಿ ನಿಮಗೆ ಪಾಯಿಂಟ್ ವೈಸ್ ನಾನು ಹೇಳ್ಕೊತ ಹೋಗ್ತೀನಿ ಏನೇನು ಮಾಡಬೇಕು ಅಂತ। ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ಆಟೋಗಳ ಮೇಲೆ, ನಿನ್ನೆ ನಾನು ನೋಡಿದೆ ಆಟೋಗಳ ಮೇಲೆ ಜನರನ್ನ ಕೂರಿಸ್ಕೊಂಡು ಹೋಗ್ತೇನೆ, ಅದು ತಪ್ಪು ಅಪರಾಧ। ಇನ್ನೊಬ್ಬರ ಜೀವಕ್ಕೆ ಹಾನಿಯಾಗೋ ರೀತಿಯಲ್ಲಿ ತಾವು ಚಲಾವಣೆಯನ್ನು ಮಾಡಿದ್ರೆ, ತಾವು ನಿರ್ಲಕ್ಷ್ಯತನ ವಹಿಸಿದ್ರೆ ಸೆಕ್ಷನ್ 336 ಪ್ರಕಾರ ತಮ್ಮ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ, ಎಫ್ಐಆರ್ ಆಗ್ತದೆ, ಫೈನ್ ಅಲ್ಲ। ಮೂರು ಜನಕ್ಕೆ ನಾಲ್ಕು ಜನಕ್ಕೆ 600 ರೂಪಾಯಿ ಫೈನ್ ಹಾಕ್ಬಿಟ್ಟು ಮಾಡೋಣ, ಎಫ್ಐಆರೇ ಮಾಡ್ತೀವಿ, ಅರ್ಥ ಆಯ್ತಾ? ಸರ್ ನೋಡಿ ಎಫ್ಐಆರ್ ಮಾಡಿಬಿಟ್ರು ಅದು ಇದು ಅಂತಂದ್ರೆ ನನಗೆ ಯಾವುದಕ್ಕೂ ಕೇಳಲ್ಲ, ಬಗ್ಗದ್ರೆ ಅರ್ಥ ಆಯ್ತಾ? ಸೊ ನಮ್ಮ ನೀವು ಬದುಕಬೇಕು, ನಿಮ್ಮ ಹೊಟ್ಟೆ ಪಾಡಿದ ಹಂಗಂತಂದ್ಬಿಟ್ಟು ಹಳ್ಳಿ ಜನರು ಮುಗ್ಧ ಜನರನ್ನ ನೀವು ಟಾಪಲ್ಲಿ ಕೂರಿಸ್ಕೊಂಡು ತಮ್ಮ ದುಡ್ಡಿನ ಆಸೆಗೆ ಓವರ್ಲೋಡ್ ಅನ್ನ ಮಾಡಿಕೊಂಡು ಅದೇನಾದ್ರೂ ಪಲ್ಟಿ ಹೊಡೆದು ಅವ್ರು ಬಿಚ್ಚತ್ರೆ ಅದಕ್ಕೆ ಯಾರು ಹೊಣೆ? ಅವ್ರದ್ದು ಜೀವ ಅಲ್ವಾ, ಅವ್ರದ್ದು ಜೀವನ ಅಲ್ವಾ? ಸುಪ್ರೀಂ ಕೋರ್ಟ್ ಬಹಳಷ್ಟು ಸರಿ ಹೇಳಿದ, ಬಹಳಷ್ಟು ಸರಿ, ಒಂದು ಆಟೋದಲ್ಲಿ 3 ಜನ ಮಾತ್ರ ಕೂರ್ಬೇಕು, ಮಕ್ಕಳಾದ್ರೆ 5 ಜನನ ಮಾತ್ರ ಕೂರಿಸ್ಬೇಕು, ಹಾಗೂ ಟ್ರ್ಯಾಕ್ ತೂಫಾನ್ ಥರದ್ದಾದರೆ 11 ಜನ ಮಾತ್ರ ಕೂರಬೇಕು, ಅಂದರೆ ಡ್ರೈವರ್ ಮತ್ತೆ 11 ಜನ, ಅದಕ್ಕಿಂತ ಜಾಸ್ತಿ ಜನ ಕೂತ್ರೆ ಅವ್ರ ವಿರುದ್ಧ ಕಾನೂನಿನ ಕ್ರಮಗಳು ತೆಗೆದುಕೊಳ್ಳಿ ಅಂತಂದ್ರು ಸುಪ್ರೀಂ ಕೋರ್ಟ್ ಹಲವು ಬಾರಿ ಹೇಳಿದೆ। ಪರಶುರಾಮ ಲಿಭವಿ ಎಸ್9 ಟಿವಿ ಯಾದಗಿರಿ। ಅಂಗವಿಕಲರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿ ಅಂಗವಿಕಲರನ್ನ ಅವಮಾನ ಮಾಡಿದ ಸಚಿವ ಕೆಎಸ್ ಈಶ್ವರಪ್ಪ ಅವರು ಈ ಕೂಡಲೇ ಕ್ಷಮೆಯಾಚಿಸಬೇಕು ಎಂದು ಕರ್ನಾಟಕ ವಿಕಲಚೇತನರ ಆರ್ಪಿಡಿ ಟಾಸ್ಕ್ ಫೋರ್ಸ್ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಲಿಂಗಸುಗುರು ಸಹಾಯಕ ಆಯುಕ್ತರ ಮೂಲಕ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು। ಅಂಗವಿಕಲರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿ ಅಂಗವಿಕಲರಿಂದ ಅವಮಾನ ಮಾಡಿದ್ದ ಸಚಿವ ಕೆಎಸ್ ಈಶ್ವರಪ್ಪನವರು ಈ ಕೂಡಲೇ ಕ್ಷಮೆಯಾಚನೆ ಮಾಡಬೇಕು ಅಂತ ಕರ್ನಾಟಕ ವಿಕಲಚೇತನರ ಆರ್ಪಿಡಿ ಟಾಸ್ಕ್ ಫೋರ್ಸ್ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಸಹಾಯಕ ಆಯುಕ್ತರ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿಯನ್ನ ಸಲ್ಲಿಸಿದರು। ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದಂಥ ಈಶ್ವರಪ್ಪನವರು ಒಂದು ಪಕ್ಷವನ್ನು ಟೀಕೆ ಸಂದರ್ಭದಲ್ಲಿ ವಿಕಲಚೇತನರ ಬಗ್ಗೆ ಹೇಳಿಕೆ ಮಾತಾಡಿದ್ದು ತುಂಬ ನಮ್ಮ ಅಂಗವಿಕಲರಿಗೆ ತುಂಬ ನೋವನ್ನು ಉಂಟು ಮಾಡಿದೆ। ಕಾಯ್ದೆಯನ್ನು ರೂಪಿಸುವಂಥ ಒಂದು ಜವಾಬ್ದಾರಿ ಇರುವಂಥ ಸಚಿವರು ಈ ರೀತಿ ಮಾತಾಡಿರುವುದು ಸರಿಯಲ್ಲ, ಯಾಕಂದರೆ ಕಾಯ್ದೆ ರೂಪಿಸಿ ಆ ಕಾಯ್ದೆ ಜಾರಿ ತಂದು ಅಂಗವಿಕಲರಿಗೆ ಒಂದು ನ್ಯಾಯವನ್ನು ಒದಗಿಸುವಂಥ ಸ್ಥಾನದಲ್ಲಿರುವಂಥ ಸಚಿವರು ಈ ರೀತಿಯ ಒಂದು ಪಕ್ಷವನ್ನು ತಿಕ್ಕ ಸಮಯದಲ್ಲಿ ಅಂಗವಿಕಲರ ಬಗ್ಗೆ ಒಂದು ದುರ್ಗುಣತೆಯನ್ನು ಮಾಡಿರುವುದು ತುಂಬ ಖಂಡನೀಯ। ಈಶ್ವರಪ್ಪ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ, ನಮ್ಮ ಅಂಗವಿಕಲರು ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ, ಅವು ಯಾರು ಕೂಡ ಸಾಮಾನ್ಯಕ್ಕಿಂತ ಕಡಿಮೆ ಇಲ್ಲ ಅಂತ ತೋರಿಸ್ಕೊಂಡಿದ್ದಾರೆ, ಇದು ಕೂಡ ಸಚಿವರ ಗಮನಕ್ಕಿಲ್ಲ ಅಂತ ಕಾಣ್ತದೆ। ಈ ಸಮಯದಲ್ಲಿ ಅವ್ರಿಗೆ ಒತ್ತಾಯ ಮಾಡೋದೇನೆಂದರೆ ಮಾನ್ಯ ಸಚಿವರು ಕೂಡ ಇದರ ಬಗ್ಗೆ ಕ್ಷಮೆಯಾಚಿಸಬೇಕು, ಇಡೀ ಒಂದು ಕನ್ನಡ ರಾಜ್ಯದ ವಿಭಜನೆಗೆ ಕ್ಷಮೆಯನ್ನು ಹಾಚಬೇಕಿಲ್ಲ, ಇಲ್ಲವಾದಲ್ಲಿ ಅವರ ವಿರುದ್ಧ ನಮ್ಮ 2016 ಕಾಯ್ದೆ ಪ್ರಕಾರ ದೂರನ ಸಲ್ಲಿಸಿ ಅವರಿಗೆ ನ್ಯಾಯಾಲಯಕ್ಕೆ ಕರೆದಿರುವಂಥ ಕೆಲಸವನ್ನು ನಮ್ಮ ಸಂಘಟನೆ ಮಾಡ್ತೇವೆ ಅಂತ ಮೂಲಕ ಇವುಗಳ ಒತ್ತಾಯನ ಮಾಡ್ತೇವೆ। ಈ ಸಂದರ್ಭದಲ್ಲಿ ಸುರೇಶ್ ಭಂಡಾರಿ, ನಾಗರಾಜ್,
ಚೈತನ್ ಮುದ್ಗಲ್, ಅಮರೀಶ ಲಿಂಗಸೂರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬಸವರಾಜ್ ಎಸ್90 ಲಿಂಗಸೂರು. ಇವಿಷ್ಟು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಎಸ್9 ಟಿವಿ ಸುದ್ದಿ. ನಿಮ್ಮಿಂದ ಸದ್ದು ನಮ್ಮಿಂದ.